ಇವತ್ತು ಪುಟುಮಲ್ಲಿ ಅವ್ರು ಹೊರಗೆ ಬರ್ತಾರ ನೋಡ್ತೀನಿ. ಶಂಕರೇಶ್ವರ ಇದಕ್ಕಪ್ಪ ಏನಾಯ್ತು ಹುಡುಗ? ನಾನು ಎರಡು ದಿನದಿಂದ ನೋಡ್ತಿದ್ದೀನಿ, ಬೇಕು ಅಂತಾನೆ ನನ್ನ ಹತ್ರ ಜಗಳ ಮಾಡ್ಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತೆಲ್ಲ ಭಯ ಪಟ್ಕೊಂಡು ಬಂದು ಹತ್ಕೊಂಡು ಮಲ್ಕೋತಾರೆ. ಇವ್ರು ಎಲ್ಲಿ ಹೋಗ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಒಂದು ಗೊತ್ತಾಗ್ತಿಲ್ವಲ್ಲ. ಚಂದನವರೇ, ನೀವ್ ಯಾವಾಗ ಬಂದ್ರಿ? ನೀವು ಮಂಗಳಾರತಿ ಮಾಡ್ತಿದ್ರಲ್ಲ, ಆಗ್ಲೇ ಬಂದೆ. ಹೆಂಗಿದ್ದೀರಿ ಪುಟ್ಟಮಲ್ಲಿ ಅವರೇ? ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಒಂದು ಗೊತ್ತಾಗ್ತಿಲ್ಲ. ಜೀವನದಲ್ಲಿ ನಾನು ನೋಡ್ತಿರೋದು ಸುಳ್ಳು ನಿಜನೋ ಒಂದು ಅರ್ಥ ಆಗ್ತಿಲ್ಲ. ಇದು ಕನಸೋ ನನಸೋ ಒಂದು ಗೊತ್ತಾಗ್ತಿಲ್ಲ. ಚಂದನ್ ಅವರೇ, ಈಗ ನೀವೇನ್ ಹೇಳಿದ್ರು ಅದ್ ನಂಗೆ ಅರ್ಥ ಆಗಿಲ್ಲ. ಪುಟ್ಟಮಲ್ಲಿ ಅವರೇ, ಇದನ್ನ ನೀವೇ ಹೇಳಬೇಕು. ನಾ ಏನ್ ಹೇಳಿ ಪುಟ್ಟಮಲ್ಲಿ ಅವರೇ? ತುಂಬಾ ದಿವಸದಿಂದ ಹೇಳ್ಕೋಬೇಕು ಅಂತಿರೋದನ್ನ ನನ್ನ ಹತ್ರ ಮನಸ್ಫೂರ್ತಿಯಾಗಿ ಹೇಳ್ಕೊಂಬಿಡಿ, ಇಲ್ಲಾಂದ್ರೆ ಅದು ಕಾಡೋಕ್ ಶುರು ಮಾಡ್ಬಿಡುತ್ತೆ. ಆಗದು ನಿಮ್ ಕೈಲಿ ಮಾಡ್ಬಾರ್ದು ಕೆಲಸ ಮಾಡ್ಸೋಕ್ ಶುರು ಮಾಡ್ಬಿಡುತ್ತೆ. ನಾಚ್ಕೋಬೇಡಿ ಪುಟ್ಟಮಲ್ಲಿ ಅವರೇ, ಅದೇನ್ ಹೇಳ್ಬೇಕು ಮನಸ್ಫೂರ್ತಿಯಾಗಿ ಹೇಳ್ಬಿಡಿ. ನಿಜ ಹೇಳ್ಬೇಕು ಅಂದ್ರೆ ನನ್ ಮನ್ಸಲ್ಲಿರೋದ್ನ ಸಾನದಿನಿಂದ ಹೇಳ್ಬೇಕು ಅನ್ಕೊಂಡಿದ್ದೀನಿ, ಆದ್ರೆ ಹೇಳಿರ್ಲಿಲ್ಲ. ಈಗ ಇವಾಗ ನೀವೇ ಕೇಳ್ತಾ ಇದ್ದೀರಿ ಅಂತ ಹೇಳ್ತೀನಿ ಕೇಳಿ. ಗಾಡೋ ಗಾಡು, ನನಗಿದನ್ನ ನಂಬೋಕೆ ಆಗ್ತಿಲ್ಲ. ಪುಟ್ಟಮಲ್ಲಿ ಅವರೇ, ನಿಮ್ ಮನ್ಸಲ್ಲಿ ಏನಿದೆ, ಅಲ್ಲಿ ಯಾರಿದ್ದಾರೆ, ಅವ್ರ ಹೆಸರು ಏನು ಅಂತ ಹೇಳಿ ಪ್ಲೀಸ್. ನನ್ ಮನ್ಸಲ್ಲಿರೋದು ಒಂದೇ ಹೆಸರು. ಆ ಹೆಸರನ್ನ ಹೇಳೋದಕ್ಕೆ ನಿಮಗ್ ನಾಚಿಕೆ ಆಗುತ್ತೆ ಅಲ್ವಾ? ಅಯ್ಯ, ನಂಗೆ ಯಾಕೆ ನಾಚಿಕೆ ಆದ್ದು? ಆ ಹೆಸರು ಹೇಳಿದ್ರೆ ಒಂದ್ ಗತ್ ಬತ್ತದೆ ನೀ. ಇಲ್ಲೇ ಮಲಗಳೇ, ಎಲ್ಲಿ ಹೋಯ್ತಾಳೆ ಅಂತ ನೋಡ್ಲೇಬೇಕು. ಪುಟ್ಟಮಲ್ಲಿ ಅವ್ರು ಇವತ್ತ್ಯಾವ ಹರಗ್ ಡ್ಯಾನ್ಸ್ ಮಾಡ್ಬೋದು ಅನ್ಸುತ್ತೆ. ಅವ್ರ ಮನಸ್ಸಿನ ಭಾವನೆನ ಈ ರೀತಿ ವ್ಯಕ್ತಪಡಿಸ್ತಿದ್ದಾರೆ ಅಂತ. ಶಂಕರೇಶ್ವರ, ಯಾನಪ್ಪ ಇದು ಪುಟ್ಟಮಲ್ಲಿ ಆಟ? ಅರ್ಧರಾತ್ರಿನಾಗ ಹೋಗಿ ಅಣ್ಣಯ್ಯಪ್ಪನವ್ರ ಮುಂದೆ ಡ್ಯಾನ್ಸ್ ಮಾಡ್ತಾಳಲ್ಲ, ಅದೇ ನನ್ನ ಜೊತೆ ಡ್ಯಾನ್ಸ್ ಮಾಡಪ್ಪ ಅಂದರೆ ಕಿಸ ಕಿಸ ಅಂತ ನಾಚಕ ಒಳಗೆ ಕೊಟ್ಟೋಯ್ತಾಳೆ. ಅದು ಅಣ್ಣಯ್ಯಪ್ಪನವ್ರ ಮುಂದೆ ನಾಚಕ ಬಿಟ್ಬಿಟ್ಟು ನಡ್ರಸ್ತೇಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ಬಿಟ್ಟಾಳಲ್ಲಪ್ಪ.
ಈಗ ನಾ ಯಾನ್ ಮಾಡ್ಲಿ ತಂದೆ? ಅಮ್ಮೆ ಪುಟ್ ಮಲಿ, ಅಮ್ಮೆ ಪುಟ್ ಮಲಿ, ಅಮ್ಮೆ ಪುಟ್ ಮಲಿ. ಬಾಬಣ್ಣ, ಯಾನ ಇದು ನಾನು ನಿದ್ದೆ ಮಾಡೋದು ಇಷ್ಟ ಅಲ್ವಾ ನಿಮ್ಗೆ? ನಿದ್ದೆ ಮಾಡ್ತಿದ್ದಮ್ಮೆ ಎಲ್ಲ ಕುಣ್ತಾ ಆಗ್ತಿದ್ದೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದೆ ನಿಮ್ಮ ಮನೆ ಕಂಡ್ರದು ಯಾನಂದ್ರೆ? ಅದಕ್ಕಮ್ಮೆ ಇದಕ್ಕಿಂತ ಮುಂಚೆ ಯಾನ್ ಮಾಡ್ದೆ ನಿಂಗೆ ಗೊತ್ತಿಲ್ವಾ? ಬಾಬಣ್ಣ, ಯಾನ ಇದು ನಿದ್ದೆ ಮಾಡ್ತಾರಲ್ಲ ಎಬ್ಬಿಸ್ಬಿಟ್ಟು ಏನೇನೋ ಕೇಳ್ತಾ ಇದೀರಲ್ಲ, ಸುಮ್ನೆ ಮಲ್ಕೊಳ. ಅಯ್ಯೋ ಸುಮ್ಮನೆ ಪುಟ್ಮಲ್ಲಿ ಯಾಕೆ ಹಿಂಗೆ ಆಡ್ತಾ ಇದ್ದಳು? ಇವಳಿಗೇನಾದ್ರೂ ನಿದ್ದುಗಂಡಲ್ಲಿ ನಡೆಯೋ ಕಾಯಿಲೆ ಇದ್ದದ, ಒತ್ತರನೇ ಡಾಕ್ಟ್ರ್ ಕರೆಸ್ಬಿಡ್ಬೇಕು. ಮುಗಿತ ಡಾನ್ಸ್ ಪ್ರೋಗ್ರಾಮು. ಮಧು ಏನ್ ಹೇಳ್ತಿದ್ಯ? ಕಣ್ಣಾರೆ ಕಂಡಿದ್ದನ್ನ ಹೇಳ್ತಿರೋದು. ಪುಟ್ಮಲ್ಲಿ ಅವ್ರು ಡಾನ್ಸ್ ಮಾಡೋದನ್ನ ನೋಡಕ್ ಹೋಗ್ತಿದ್ರ, ನಿಮಗ್ ನಾಚಿಕೆ ಆಗಲ್ವಾ? ಡಾನ್ಸ್ ಮಾಡೋ ಅವ್ರಿಗೆ ನಾಚಿಕೆ ಇಲ್ಲ ಅಂದ್ಮೇಲೆ ನಾನು ಯಾಕೆ ನಾಚ್ಕೊಳ್ಳಿ? ಅಂದ್ರೆ ಪುಟ್ಮಲ್ಲಿ ಅವರು ಯಾಕೆ ಡ್ಯಾನ್ಸ್ ಮಾಡ್ತಿದ್ರು ಅಂತಾನೆ ಗೊತ್ತಾಗ್ತಿಲ್ಲ ಮಧು. ಅದನ್ನ ಕಂಡಿಡಿಯೋಕೆ ಅಂತಾನೆ ಪ್ರತಿದಿನ ನಿನ್ನ ಹತ್ರ ಜಗಳ ಮಾಡ್ಕೊಂಡು ಆಚೆ ಹೋಗ್ತಿದ್ದೆ. ಪಾಪ ಪುಟ್ಮಲ್ಲಿ ಅವರು ನನ್ನ ಮುಂದೆ ಡ್ಯಾನ್ಸ್ ಮಾಡಿದ್ರು ಓಕೆ, ಬೇರೆ ಯಾರ ಮುಂದೆನಾದ್ರೂ ಡ್ಯಾನ್ಸ್ ಮಾಡಿದಿದ್ರೆ ಏನಾನ ಆಹುತ ಆಗ್ತಿತ್ತೋ ಏನ್ ಕತೆನೋ. ಜಾನಿ, ಇಂಥ ವಿಷಯಗಳ ನನ್ನ ಹತ್ರ ಶೇರ್ ಮಾಡ್ಬೇಕು ತಾನೆ, ಆಗ ಈ ಪ್ರಾಬ್ಲಮ್ಗೆ ಏನಾದ್ರೂ ಸೊಲ್ಯೂಷನ್ ಕಂಡು ಹಿಡಿತಿದ್ದೆ. ಕಟ್ಕೊಂಡಿರೋ ಗಂಡನ್ಗೆ ಈ ವಿಷಯ ಗೊತ್ತಿಲ್ಲ, ನಿನ್ನ ಹತ್ರ ಹೇಳಿ ಏನ್ ಪ್ರಯೋಜನ ಅಂತ ಸುಮ್ಮನೆ ಆಗ್ಬಿಟ್ಟೆ. ಹಾಗೇನಿಲ್ಲ ಜಾನಿ, ನಾನು ಮತ್ತೆ ಗೌಡ್ರು ಪುಟ್ಮಲ್ಲಿ ಅವ್ರು ಡಾನ್ಸ್ ಮಾಡೋದನ್ನ ನೋಡಿದ್ವಿ. ಅವ್ರು ಯಾಕೆ ಈ ರೀತಿ ಡಾನ್ಸ್ ಮಾಡ್ತಿದಾರೆ ಅನ್ನೋದನ್ನ ತಿಳ್ಕೊಬೇಕು. ಹೌದು ಮಧು, ಅದನ್ನ ತಿಳ್ಕೊಳ್ಳೋ ತನಕ ನಾನು ನಿದ್ದೆ ಮಾಡಲ್ಲ. ಹಾಗಾದ್ರೆ ಈಗ ನಾನು ಮುಂದೆ ಡಾನ್ಸ್ ಮಾಡ್ಬೇಕಾಗುತ್ತೆ. ಜುಗಾರ ಸೊಗ ಸುಗಾರ ಸಿನಿಮಾದಲ್ಲಿ ಇಷ್ಟು ಸರ್ ಡಬ್ ಡಬ್ಬಲ್ ಆಕ್ಟಿಂಗ್. ಇನ್ನು ಮುಂದೆ ಈ ಶ್ರೀರಾಮಚಂದ್ರ ಗೌಡ ಭೀಮಚಂದ್ರ ಗೌಡ ಇದ್ದಾನೆ. ಮಡ್ಕ ನನಗ್ ನಾನೇ ಹೊಡ್ಕೊಳ್ಳೋ ಹಾಗೆ ಮಾಡಿದ್ದು ನಿಮ್ ಗೌಡ್ರು. ಆಗಲ್ಕಾಯಿ ಜ್ಯೂಸ್. ಈ ಜ್ಯೂಸ್ ನ ನಾನು ಕುಡಿಯಲ್ಲ, ವಾಪಸ್ ತೆಗೆದುಕೊಂಡು ಹೋಗಿ ಅತ್ತಿಗೆ. ಯಾರ? ಅವರ ತಮ್ಮ ಭೀಮಚಂದ್ರ ಗೌಡ. ಮಧು 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 ಓಡಿ ಬೇಡ ಮಧು, ಇವ್ರು ನಮ್ ಗೌಡ್ರ ತಮ್ಮ. ಐ ಆಮ್ ವೆರಿ ಸಾರಿ ಜಾನಿ. ಒಂದ್ ನಿಮಿಷ ಕಣ್ಣು ಮುಚ್ಕೊಳ್ಳಿ.